ಯೇಸು ಯಾತಕ್ಕಾಗಿ ಲೋಕಕ್ಕೆ ಬಂದನು ಎಂಬುದಾಗಿ 1 ತಿಮೊಥೆಯ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪೌಲನು ಬಹಳ ಸ್ಪಷ್ಟವಾಗಿ ಸುಂದರವಾಗಿ ಅದನ್ನು ಬರೆದಿದ್ದಾನೆ. ಕ್ರಿಸ್ತೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರ ಯೋಗ್ಯವಾದದ್ದು ಆಗಿದೆ ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ಆತನು ತಿಮೊಥಿಗೆ ತಿಳಿಸುವನಾಗಿದ್ದಾನೆ. ಪಾಪಿಗಳನ್ನು ರಕ್ಷಿಸಿರುವುದಕ್ಕಾಗಿ ಪ್ರೇರೇ ಆ ಶಿಲುಬೆಯ ಮರಣದಲ್ಲಿ ಆ ಶಿಲುಬೆ ಆ ಅಡ್ಡ ಮತ್ತು ನೇರಿರುವಂತ ಶಿಲುಬೆಯನ್ನು ನೋಡುವಾಗ ಕಳೆದುಕೊಂಡಂಥದ್ದು ಮತ್ತು ಪಡೆದುಕೊಂಡಂಥದ್ದು ಅದು ಜಾಲಿ ಮರದ ಸೂಚಕವಾದಂಥದ್ದು. ಮನುಷ್ಯನು ಕಳೆದುಕೊಂಡಂತ ಪ್ರತಿಯೊಂದನ್ನ ಕಣ್ಣನ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಮನುಷ್ಯನು ಪಡೆದುಕೊಳ್ಳುವಂತೆ ಆತನು ನಮಗೆ ಅನುಗ್ರಹಿಸಿದ್ದಾನೆ. ಅದು ಮಹಾ ಅದ್ಭುತ ಕಾರ್ಯಗಳು ಈ ಚರಿತ್ರೆಯಲ್ಲಿ. ಬೇರೆ ಬಹಳ ಘೋರವಾದಂತ ಶಿಲುಬೆಯ ಮರಣ ಅದಾಗಿತ್ತು. ಆದರೆ ನನ್ನ ಸಂದೇಶ ಇದಲ್ಲ, ಆತನು ಆರಾಧನೆ ಸ್ವೀಕರಿಸಿದನು ಎಂಬ ಒಂದು ಒಳ್ಳೆಯ ಸಂದೇಶವನ್ನು ನಿಮ್ಮೊಟ್ಟಿಗೆ ತಂದಿದ್ದೇನೆ. ಪ್ರೇರೆ ಮೊಟ್ಟ ಮೊದಲನಾಗಿ ನನ್ನೊಟ್ಟಿಗೆ ಯಾರಾದರೂ ವಾಕ್ಯವನ್ನು ಓದುವುದಾದ್ರೆ ನನಗೆ ಸ್ವಲ್ಪ ಸಹಕಾರ ನೀಡ್ರಿ. ಯೋಹಾನ್ ಸುವಾರ್ತೆ 5:23 ವಚನ ನಾವು ಓದಿಕೊಳ್ಳೋಣ. ಅಲ್ಲಿ ಬರೆಯಲ್ಪಟ್ಟಂತ ಸಂಗತಿ, ಅಪೋಸ್ತಲನಾದ ಪ್ರಿಯ ಶಿಷ್ಯನಾದ ಯೋಹಾನನು ಆತನ ದೈವತ್ವ ಆತನ ಆರಾಧನೆ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ. ಪ್ರಿಯರೇ, ಯಾರಾದರೂ ಯೋಹಾನ್ ಸುವಾರ್ತೆ 5:23 ವಚನ, ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. ಪ್ರಿಯರೇ, ಇಲ್ಲಿ ತಂದೆಯನ್ನು ಗೌರವಿಸುವ ಹಾಗೆ ಮಗನನ್ನು ಕೂಡ ಗೌರವಿಸತಕ್ಕ ಅರ್ಹನು ಯೋಗ್ಯನು ಎಂದು ಯೇಸು ಕ್ರಿಸ್ತನು ಹೇಳುವನಾಗಿದ್ದಾನೆ. ಮಗನನ್ನು ಗೌರವಿಸುವವರು ತಂದೆಯನ್ನು ಸಹ ಗೌರವಿಸಬೇಕು ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ಹಾಗಾದರೆ ಮಗನು ತಂದೆಯು ಒಂದೇ ಅಲ್ಲವೇ? ಪ್ರಿಯರೇ, ನಾನು ಕಳೆದ ಸಂಗತಿಯಲ್ಲಿ ಅಬ್ರಹಾಮನಕ್ಕಿಂತ ಮುಂಚೆ ಇದ್ದವನು ಎಂಬುದಾಗಿ ಹೇಳಿದಂತ ಪೀಠಿಕೆಯನ್ನು ನೋಡಬಹುದು. ನಾನು ಅಬ್ರಹಾಮಕ್ಕಿಂತ ಮುಂಚೆ ಇದ್ದವನು ಎಂಬುದಾಗ ಆತನು ವಯಸ್ಸೆಷ್ಟಾಗಿತ್ತು? ಪ್ರಿಯರೇ, 33 ವರ್ಷಗಳಾಗಿತ್ತು ಈ ಲೋಕ ಪ್ರಯಾಣದಲ್ಲಿ. ಹಾಗಾಗಿ ತನ್ನ ಪರಿಚಯವನ್ನ ಅಬ್ರಹಾಮನಕ್ಕಿಂತ ಮುಂಚೆ ನಾನು ಇದ್ದವನು ಎಂಬುದಾಗಿ ಆತನು ತನ್ನ ಅಲ್ಲಿರುವಂತಹ ಜನರ ಯಹೂದಿಗಳಿಗೂ ಪರಿಸಾಯರಿಗೂ ಸದ್ದುಕಾಯರಿಗೂ ಛಾತ್ರಿಗಳಿಗೂ ಆತನು ಹೇಳುವನಾಗಿದ್ದನು. ಪ್ರಿಯರೇ, ಈ ಯೇಸು ಕ್ರಿಸ್ತನು ದೇವರನ್ನು ಗೌರವಿಸುವ ಹಾಗೆ ನನ್ನನ್ನು ಗೌರವಿಸಬೇಕು, ದೇವರನ್ನು ಗೌರವಿಸುವ ಹಾಗೆ ನನ್ನನ್ನು ಗೌರವಿಸಬೇಕು ಎಂದು ಈ ವಾಕ್ಯಗಳಿಂದ ತಿಳಿಯಬಹುದು. ಆದ್ದರಿಂದ ಅನೇಕರು ಯೇಸುವಿನ ಕಾಲಿಗೆ ಬಿದ್ದರು ಎಂಬುದಾಗಿ ಆತನನ್ನು ಆರಾಧಿಸುವಾಗ ಆತನು ಅದನ್ನು ಸ್ವೀಕರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಅತಿ ಪ್ರಾಮುಖ್ಯವಾದಂತ ಶ್ರೇಷ್ಠವಾದಂತ ವಚನ ಇದಾಗಿದೆ. ಇದು ಬೈಬಲ್ನಲ್ಲಿ ಅತಿ ಪ್ರಾಮುಖ್ಯ ಹಾಗೂ ಸ್ಪಷ್ಟವಾದ ಮತ್ತು ಆತನ ದೈವತ್ವಕ್ಕೆ ಸಂಬಂಧಪಟ್ಟವಾದ ವಚನ ಇದಾಗಿದೆ. ಪ್ರಿಯರೇ, ಆತನ ಕಾಲಿಗೆ ಬಿದ್ದಂತವರು ಬಹಳಷ್ಟು ಜನರ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಆತನ ದೈವತ್ವದ ವಿಷಯದಲ್ಲಿ ನಾವು ಲೋಕಕ್ಕೆಲ್ಲ ಸಾರಬೇಕು. ಆತನು ಇವತ್ತು ಎಷ್ಟೋ ಜನರು ನಾವು ಕ್ರೈಸ್ತರನ್ನ ಆದವರ ಸಹಿತ ಯೇಸು ಕ್ರಿಸ್ತನು ದೇವರಲ್ಲ ಎಂಬುದಾಗಿ ಇವತ್ತು ಹೇಳುವರಾಗಿದ್ದಾರೆ. ಪ್ರಿಯರೇ, ಇವರು ಕ್ರೈಸ್ತ ವಿರೋಧಿಯಾಗಿ ನಡೆಯುವಂಥವರು. ದೇವರ ವಾಕ್ಯ ನಮ್ಮನ್ನ ಸ್ಪಷ್ಟವಾಗಿ ಆತನ ವಿಷಯವಾಗಿ ತಿಳಿಸುವಂಥದ್ದು. ಆತ್ಮಿಕ ಸತ್ಯ ಅದು ಆತ್ಮನಿಂದ ತುಂಬಲ್ಪಟ್ಟವರಿಗೆ ಮಾತ್ರ ಗೋಚರಿಸಲ್ಪಡುವುದು. ಪ್ರಿಯರೇ, ಇನ್ನು 2ನೇ ವಚನವನ್ನ ನಾವು ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 5:6 ವಚನ ಬಹಳ ಅಮೂಲ್ಯವಾದಂತಹ ವಚನ. ಇಲ್ಲಿ ಒಂದು ವಿಷಯವನ್ನ ನೋಡುವುದು, ಆತನ ಆರಾಧನೆ ಸ್ವೀಕರಿಸಿದನು ಎಂಬುದಾಗಿ. ಮಾರ್ಕ 5:6 ವಚನ, ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೆ ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ನೋಡ್ರಿ, ಅವನು ನಿತ್ಯ ಹಗಲು ಸಮಾಧಿಯ ಗವಿಗಳಲ್ಲಿಯೂ ತನ್ನನ್ನು ಕಳೆದುಕೊಳ್ಳುತ್ತಾ ಇದ್ದನು. ಯೇಸು ಅವನನ್ನು ದೂರದಿಂದ ಕಂಡು ಬಂದು ಓಡಿ ಬಂದು ಆತನಿಗೆ ಅಡ್ಡಬಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಮಹಾಶಬ್ದದಿಂದ ಅರ್ಪಣಿಸಿದ ಯೇಸು ಪರಾತ್ಮರ ದೇವರ ಮಗನೇ ಎಂಬುದಾಗಿ ಅಲ್ಲಿ ಆ ದೆವ್ವ ಹಿಡಿದವನು ಆತನಿಗೆ ಅಡ್ಡಬಿದ್ದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಅವನು ಯೇಸುವನ್ನು ಕಂಡು
ನಮ್ರತೆಯಿಂದ ಮೊದಲ ಬಾರಿಗೆ ಬಂದನು ಎರಡನೇ ಬಾರಿಗೆ ಆತನು ಕೋರತನವನ್ನು ತೋರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ ಆ ದೆಬ್ಬ ಹಿಡಿದ ಮನುಷ್ಯ ಸಹಿತ ಆತನ ಪಾದಗಳಿಗೆ ಬಿದ್ದಂತ ವಿಷಯಗಳನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ ಈಗ ಲೂಕನು ಬರೆದ ಸುವಾರ್ತೆ ನಾನು ಹಿಂದೆ ತಿಳಿಸಿದ್ದೆ ಐದನೇ ಅಧ್ಯಾಯ ಎಂಟನೇ ವಚನ ಪೇತ್ರನ ವಿಷಯದಲ್ಲಿ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಪೇತ್ರ ಐದು ಎಂಟು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಅಂದನು ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು ಸಾಕು ನನ್ನ ಪ್ರಿಯನಾದ ಶಿಷ್ಯ ಆತನು ಪೇತ್ರನೆನಿಸಿಕೊಂಡವನು ಸಿಮೋನ್ ಎಂಬ ಹೆಸರು ಆತನಿಗಿತ್ತು ಕರ್ತನು ನೀಡಿದಂತ ಇನ್ನೊಂದು ಹೆಸರು ಪೇತ್ರ ಪೇತ್ರ ಎಂದರೆ ಬಂಡೆ ಪ್ರೇರೆ ಇಲ್ಲಿ ಒಂದು ಬಹಳ ಅಮೂಲ್ಯವಾದಂತಹ ವಿಷಯ ಯೇಸು ಕ್ರಿಸ್ತನ ದೈವತ್ವವನ್ನ ಕಂಡಂತ ಪೇತ್ರನು ಆತನಿಗೆ ಕಾಲಿಗೆ ಬೀಳ್ತಾನೆ ಕಾರಣ ಸಮುದ್ರದಲ್ಲಿ ಆಳ ಅಗಲ ಎತ್ತರ ಅದನ್ನು ಗೊತ್ತಿದ್ದಂತ ಮೀನು ಸಂಚಾರ ಇದ್ದಂತ ಅನುಭವಗಳಂತವನು ಆತನು ರಾತ್ರಿ ಎಲ್ಲ ಕೆಲಸದಲ್ಲಿ ಮಾಡಿದರೂ ಒಂದು ಮೀನು ಸಿಗದೇ ಇರುವಾಗ ನಿರಾಶೆ ಉಂಟಾದಾಗ ಆತನು ಯೇಸುವನ್ನು ಸಂದರ್ಶಿಸಿದಂತ ವಿಧಾನ ನಾವು ಯವನ್ ಸುವಾರ್ತೆ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೋಡ್ತೇವೆ ಬೇರೆ ಆತನನ್ನು ನೋಡಿ ಆ ಮೀನುಗಳ ರಾಶಿಯನ್ನು ನೋಡಿ ಆತನು ಹೇಳ್ತಾನೆ ನಾನು ಪಾಪ ನನ್ನನ್ನು ಬಿಟ್ಟು ಹೋಗು ಬೇರೆ ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಪಾಪ ಮಾಡಿದವನಾಗಿದ್ದಾನೆ ನಮ್ಮ ಪೂರ್ವಿಕರು ಪಾಪದ ನಿಮಿತ್ತ ನಾವು ಪಾಪಗಳಾಗಿದ್ದೇವೆ ಹಾಗಾಗಿ ಪಾಪ ಅಂತವರು ಆತನ ಪಾದಗಳಿಗೆ ಬೀಳಬೇಕು ನಾನು ಪಾಪಿ ಎಂದು ಅರಿಕೆ ಮಾಡಿಕೊಳ್ಳಬೇಕು ಬೇರೆ ಬಹಳ ಅಮೂಲ್ಯವಾದಂತ ವಿಷಯ ಪೇತ್ರನಿಗೆ ಹೇಳುವಂಥದ್ದು ಅಲ್ಲಿ ನೀನು ಇನ್ನು ಮುಂದೆ ಮೀನು ಹಿಡಿಯುವನಾಗಿದ್ದೀಯಾ ಆದರೆ ಮನುಷ್ಯನ ಹಿಡಿಯುವನಾಗಿದ್ದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತನ್ನು ನೋಡುತ್ತೇವೆ ಅಲ್ಲಿ ಪೇತ್ರನು ಸಾಷ್ಟಾಂಗವೇರಿ ಆತನ ಕಾಲಿಗೆ ಬಿದ್ದನು ಎಂಬುದಾಗಿ ಆತನು ದೇವರಾಗಿದ್ದರಿಂದ ಆರಾಧನೆಯನ್ನ ಸ್ವೀಕಾರ ಮಾಡಿದನು ಪ್ರೇರೆ ಆರಾಧನೆ ಸ್ವೀಕಾರ ಮಾಡದಂತ ದೇವರು ಆತನಿಗೆ ನನ್ನ ಕಾಲಿಗೆ ಬೀಳ್ಬೇಡ ಅಂತ ಹೇಳಲಿಲ್ಲ ಆತನು ದೇವರಾಗಿದ್ದಾನೆ ಹಾಗಾಗಿ ಆರಾಧನೆಯನ್ನ ಸ್ವೀಕಾರ ಮಾಡಿದನು ಬೇರೆ ಸಮುದ್ರದಲ್ಲಿ ಇರುವ ಮೀನು ಅದು ಸಂಖ್ಯೆ ಅದು ಈ ಲೋಕದ ಜನಸಂಖ್ಯೆಗೆ ಹೋಲಿಕೆಯಾಗಿದೆ ಬೇರೆ ಈ ಲೋಕದ ಜನರಿಗೆ ಅದಾಗಿದೆ ಆತನು ಮೀನು ಹಿಡಿಯುವ ಬದಲು ಮನುಷ್ಯನ ಹಿಡಿಯುವ ಬೆಸ್ತನಾದನು ಎಂಬುದಾಗಿ ನಾವು ನೋಡ್ತೇವೆ ಇದು ಆತನ ನಂಬಿಕೆಯಲ್ಲಿ ಆತನ ಕಾರ್ಯವನ್ನು ಗೊಳಿಸುವುದಕ್ಕಾಗಿ ಆತನು ಮಾರ್ಪಡಿಸಿದಂತ ವಿಧಾನ ಪ್ರೇರೆ ಹಾಗಾಗಿ ಆತನು ಸಾಷ್ಟಾಂಗವರೆಗೆ ನಾನು ಪಾಪಾತ್ಮನು ಎಂದು ಆತನನ್ನ ಕೇಳಿಕೊಂಡನು ಪ್ರೇರೆ ಭಯಪಡಬೇಡ ಎಂಬುದಾಗಿ ಆತನು ಹೇಳಿದಂತ ಮಾತು ಪ್ರೇರೆ ನಾವು ಇನ್ನೊಂದು ವಿಷಯ ಬಹಳ ಪ್ರಾಮುಖ್ಯವಾದಂತಹ ವಿಷಯ ಫಿಲಿಪಿ ಪತ್ರಿಕೆ ನಾವು ಎರಡು ಹತ್ತರಲ್ಲಿ ಒಂದು ವಾಕ್ಯವನ್ನ ಓದೋಣ ಫಿಲಿಪಿ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟಿದೆ ಫಿಲಿಪಿ ಎರಡು ಹತ್ತು ಆದ್ದರಿಂದ ಸ್ವರ್ಗ ಮತ್ತೆ ಪಾತಾಳಗಳಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ದೇವರಿಗೆ ಸ್ತೋತ್ರ ಎಷ್ಟು ಒಳ್ಳೆಯ ವಾಕ್ಯ ಸಂದೇಶ ಇಲ್ಲಿ ನಾವು ನೋಡುತ್ತೇವೆ ಪ್ರೇರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ವಿಮೋಚನೆಯನ್ನ ಮಾಡಿಸಿದ್ದಾನೆ ಪ್ರೇರೆ ಆತನ ಕಾರ್ಯವನ್ನ ಯೇಸು ಕ್ರಿಸ್ತನ ಮುಖಾಂತರವಾಯಿತು ಈ ಸಂದರ್ಭಗಳಲ್ಲಿ ದೇವರಿಗೆ ಕೊಡತಕ್ಕ ಗೌರವ ಮರ್ಯಾದೆ ಯೇಸುವಿನ ಕಾಲಿಗೆ ಬಿದ್ದು ಆತನನ್ನು ಆರಾಧಿಸುವನ್ನು ನಾವು ಕಾಣಬಹುದು ಮತ್ತು ಯೇಸು ಅದನ್ನು ಸ್ವೀಕರಿಸಿದನು ಎಂಬುದಾಗಿ ನಾವು ವಾಕ್ಯ ಸಂದೇಶದಲ್ಲಿ ನನ್ನ ಪ್ರೇರಣಾದ ಶಿಷ್ಯನಾದ ಯವಾನನು ಅದನ್ನು ತಿಳಿಸುವನಾಗಿದ್ದಾನೆ ಬೇರೆ ನಿಮ್ಮ ಒಂದು ಅಮೂಲ್ಯವಾದಂತಹ ಒಂದು ಸಮಯಕ್ಕೆ ನಾನು ಬಂದಿದ್ದೇನೆ ಪ್ರಕಟಣ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಒಂಬತ್ತನೇ ವಚನ ಓದಿಕೊಳ್ಳೋಣ ಬೇರೆ ಪ್ರಕಟಣ ಪುಸ್ತಕ ಇಪ್ಪತ್ತ ಎರಡು ಒಂಬತ್ತು ಅವನು ನನಗೆ ಮಾಡಬೇಡ ನೋಡು ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು
ಅಷ್ಟೇನೆ ಒಂದು ಸಂಗತಿ, ನೀವೆಲ್ಲ ಕೇಳಿರುವಂತ ಸಂಗತಿ ಇದು, ಎಷ್ಟೋ ಜನರು ಓದಿರಬಹುದು. ದೇವರ ದಾಸನು ಆತನು ಏನಾಗಿ ಇಲ್ಲಿ ಹೇಳುವಂತ ವಿಷಯ, ಆ ದೂತನು ಹೇಳುವಂತದ್ದು, ಯೌವನನು ದೇವರ ದೂತನಿಗೆ ಕಾಲಿಗೆ ಬಿದ್ದಾಗ ಆ ದೂತನು ಆತನಿಗೆ, ಮಾಡಬೇಡ, ನಾನು ಜೊತೆ ಸೇವಕನು, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಪ್ರೇರೆ ಆ ದೇವದೂತನು ಸಹಿತ ಅಪೋಸ್ತಲನಾದಂತ ಸ್ಥಾನಿಕ ಯವಾನನ ವಿಷಯದಲ್ಲಿ ಆತನು ಹೇಳ್ತಾನೆ, ನನ್ನ ಕಾಲಿಗೆ ಬೀಳಬೇಡ, ನಾನು ಜೊತೆಗೆ ಆತನ ಕೆಲಸಗಾರನು, ದೇವರಿಗೆ ನೀನು ಕಾಲಿಗೆ ಬೀಳು, ನಮಸ್ಕರಿಸು ಎಂಬುದಾಗಿ ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಆದ್ರೆ ಯೇಸು ತನ್ನ ಕಾಲಿಗೆ ಬಿದ್ದು ಪ್ರತಿಯೊಬ್ಬರಿಗೂ ಗೌರವ, ಆರಾಧನೆ, ನಮಸ್ಕಾರ, ಆರಾಧನೆಯನ್ನು ತಿರಸ್ಕರಿಸಲಿಲ್ಲ, ಬದಲಾಗಿ ಸ್ವೀಕರಿಸಿದನು. ಪ್ರೇರೆ ದೇವರಿಗೆ ಸಲ್ಲಿಸಬೇಕಾಗಿದ್ದ ಗೌರವವು ಆತನು ಸ್ವೀಕರಿಸಿದ್ದು. ಇದರಿಂದ ತಿಳಿಯುವುದು ಆತನೇ ದೇವರಾಗಿದ್ದಾನೆ. ಏನೆಂದರೆ ಆತನೇ ದೇವರು. ಪ್ರೇರೆ ಆತನು ಎಲ್ಲ ಗೌರವಗಳನ್ನ ಸ್ವೀಕರಿಸುವಂತ ದೇವರು. ಪ್ರೇರೆ ಎಷ್ಟೋ ಜನರು ಆತನ ಸನ್ನಿಧಿಯಲ್ಲಿ, ನಾವು 95ನೇ ಕೀರ್ತನೆಯಲ್ಲಿ ಆತನನ್ನು ಸ್ವಾಸ್ತಾಂಗ ಬೆರಗಿ ಆತನ ಸನ್ನಿಧಾನಕ್ಕೆ ಬರಬೇಕೆಂದು ಕೀರ್ತನೆಗಾರನ ಬಯಕೆ. ಪ್ರೇರೆ ನಾವು ಮೈಲಿಗೆ ಮಾಡಿಕೊಳ್ಳದೆ ನಾವು ದೇವರ ಸಮಕ್ಷೇಮದಲ್ಲಿ ಆತನ ಬಳಿಗೆ ಬರಬೇಕು, ಆತನನ್ನು ಆರಾಧಿಸಬೇಕು, ತಿಳಿನೀರಿನ ಸ್ಥಾನದಿಂದ ಶುದ್ಧೀಕರಿಸಿ ಆತನ ಸನ್ನಿಧಾನಕ್ಕೆ ಬರಬೇಕು. ಇಬ್ರಿಯ ಪತ್ರಿಕೆಗಾರ 10ನೇ ಅಧ್ಯಾಯ ನಾವು 19-20 ವಚನ ನೋಡುವಾಗ, ನಾವು ತಿಳಿನೀರಿನಿಂದ ಶುದ್ಧೀಕರಿಸಿ ಆತನ ಸನ್ನಿಧಾನಕ್ಕೆ ಬಂದು ಆತನನ್ನು ಶುದ್ಧವಾಗಿ ನಾವು ಆಚರಿಸಬೇಕು. ವಿಮೋಚನ ಕಾಂಡ 19:4 ತಮ್ಮ ಪೂರ್ವಿಕರಿಗೆ ಹೇಳುವಂತೆ, ಆ ಸೀನಾಯಿ ಬೆಟ್ಟದಲ್ಲಿ ದೇವರು ಎಲ್ಲರನ್ನು ಕಾಣುವುದಕ್ಕೆ ಬಂದಾಗ ಮೋಶೆ ಹೇಳಿದಂತ ಮಾತು, ಆ ತಿಳಿನೀರಿನ ಸ್ಥಾನದಿಂದ ಮೈಲಿಗೆ ಆಗದಂತೆ ಶುದ್ಧವಾಗಿ ಆತನ ಸಮಕ್ಷೇಮಕ್ಕೆ ಬರಬೇಕು ನೀವೆಲ್ಲರೂ ಎಂಬುದಾಗಿ. ಬೇರೆ ಹಾಗಾಗಿ ಆತನು ಆರಾಧನೆಗೆ ಬಂದಾಗ ನಾವು ಶುದ್ಧರಾಗಿ, ಪರಿಶುದ್ಧರಾಗಿ, ಪಾಪವಿಲ್ಲದವರಾಗಿ, ಸುಮಾರು ಮನುಷ್ಯನಿರುವಂತ ಒಲೆ ಮಾಡುವಂತ ಕಾರ್ಯಗಳು ನಮ್ಮಲ್ಲಿದೆ, ಅವೆಲ್ಲವನ್ನು ಬಿಟ್ಟು ಆತನು ಪರಿಶುದ್ಧವಾಗಿ ಆರಾಧಿಸಬೇಕು. ಆತನು ಪರಿಶುದ್ಧನಾದಂತ ದೇವರು, ಜೀವಸ್ವರೂಪನಾದ ದೇವರು, ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು. ಒಂದೇ ಎರಡೇ ಪ್ರಿಯರೇ ಆತನಿಗೆ ಹೇಳಿರುವಂತ ವಿಷಯ, ಆರಂಭದಿಂದ ಕೊನೆವರೆಗೂ ಆತನು ನಮ್ಮನ್ನ ಬೆಳೆಸುವನು, ನಡೆಸುವನು, ಆರಾಧನೆಗೆ ಯೋಗ್ಯವಾದಂಥವನು. ಎಷ್ಟೋ ಜನ ಆತನ ಕಾಲಿಗೆ ಬಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆತನು ಆರಾಧನೆಯನ್ನು ಸ್ವೀಕರಿಸಿದನು. ಬೇರೆ ಈ ಲೋಕದಲ್ಲಿ ನಡೆದಾಡದಂತ ದೇವರು ನಾವು ಹೇಳುವರೇ ಅಲ್ಲ. ನಾವು ಯಾರು ದೇವರು ಈ ಲೋಕದಲ್ಲಿ ನಡೆದಾಡದನು ಎಂಬುದಾಗಿ, ಈ ಲೋಕಕ್ಕೆ ಬಂದನು, ದಾಸನಾಗಿ ಬಂದನು, ಬಡಿಗೆ ಮಗನಾಗಿ ಬಂದನು. ನಜರೇತನ ಯೇಸು ಆತನು ಮಾಡಿದಂತ ಅದ್ಭುತ ಕಾರ್ಯಗಳು ಸೂಚಕಾರಗಳು ಒಂದೇ ಎರಡೇ. 38 ವರ್ಷ ಆ ಕೊಳದ ಬಳಿಯಲ್ಲಿ ಇದ್ದಂತ ಆ ಪಾರ್ಶ್ವವಾಯುವನ್ನ ಪ್ರೇರೆ ಆತನು ಹೇಳಿದಂತ, ಆತನನ್ನು ಹುಡಿಕೊಂಡು ಬಂದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಬ್ಬರ ಜೀವಿತದಲ್ಲೂ ಆತನು ಹುಡಿಕೊಂಡು ಬರುವಂತವನು. ಆತನಿಗೆ ಪಕ್ಷಪಾತವಿಲ್ಲ, ಭೇದ ಭಾವವಿಲ್ಲ, ತಾರತಮ್ಯವಿಲ್ಲ, ದೊಡ್ಡವನು ಚಿಕ್ಕವನು ಎಂಬುದಾಗಿ ಆತನಲ್ಲಿಲ್ಲ. ಪ್ರೇರೆ ಆ ಎಲ್ಲರಿಗೂ ಸಮಾನವಾದಂತ ಪ್ರೀತಿ, ಸಮಾಧಾನ ಕೊಡುವಂತ ನನ್ನ ದೇವರು. ಅಂತಹ ದೇವರು ನಾವು ಎಲ್ಲೂ ಈ ಲೋಕದಲ್ಲಿ ನೋಡಲಿಲ್ಲ. ಪ್ರೇರೆ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಆತನು ಬಂದನು. ಪ್ರೇರೆ ಇಡೀ ಲೋಕ ಆತನ ಹೆಸರನ್ನ ಇವತ್ತು ನೆನಪು ಮಾಡಿಕೊಳ್ಳುತ್ತದೆ. ನಾವಾದರೂ ಗುಡ್ ಫ್ರೈಡೆ, ನಮಗೆ ದಿನವೂ ಗುಡ್ ಫ್ರೈಡೆ ಆಗಿದೆ. ಕಾರಣ ಆತನನ್ನು ಅಂಗೀಕರಿಸಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರೆಲ್ಲ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಆದರೆ ಒಂದೇ ಒಂದು ಮಾತು, ಕೊಂಪಿಯಲ್ಲಿದ್ದಂತ ಬೇಲಿಯ ಮುಳ್ಳು ಆದಂತ ಆ ಇಸ್ರಾಯೇಲನ ಕರೆತಂದು ಇಡೀ ಲೋಕಕ್ಕೆ ಪ್ರಪಂಚಕ್ಕೆ ಪರಿಚಯ ಪಡಿಸಿದಂತ ನನ್ನ ದೇವರು, ತನ್ನ ಸ್ವಕೀಯ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಾವೆಷ್ಟೋ ಸಲ ಓದಿದ್ದೇವೆ ಪ್ರೇರೆ, ಒಂದು ಸಾರಿ ಆತನನ್ನ ದೃಷ್ಟಿಸಿ ನೋಡುವುದಾದರೆ ಆತನ ದೃಷ್ಟಿ ನಮ್ಮ ಮೇಲೆ ಬಿಡುವುದು. ಇಬ್ರಿಯ ಪತ್ರಿಕೆ 3:1 ಹೇಳುವಂತನು, ಆ ಮಹಾಯಾಜಕನು ಮೆಲ್ಕಿಜೇದಕ್ಕಿಂತಲೂ ಮಹಾಯಾಜಕನು, ಆ ತೆರೆಯನ್ನ ವಿಂಗಡಿಸಿದವನು,
ಭೂಮಿಯ ಅದರಿತು ಬಂಡೆಗಳು ಸೀಳಲ್ಪಟ್ಟಿದ್ದು ಎಷ್ಟು ಏಳು ಕಾರ್ಯಗಳನ್ನು ನಾವು ನೋಡುತ್ತೇವೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರೇರೆ ತಂದೆಯು ಮಕ್ಕಳನ್ನು ಕರಿಕರಿಸುವಂತೆ ನಮ್ಮನ್ನು ಕನಿಕರಿಸಿದಂಥ ದೇವರು. ನಾವು ಮುಂದೆ ಹೋಗೋಣ, ನಾನು ಹೋಗ್ತೇನೆ. ಮತ್ತಾಯನ ಸುವಾರ್ತೆ 4:8-10 ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ ಎಂಟನೇ ಅಧ್ಯಾಯ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ನಿಮ್ಮ ಸಹಕಾರಕ್ಕೆ. ಯೇಸು ಸ್ಪಷ್ಟವಾಗಿ ಯೇಸು ಯಾರನ್ನು ಆರಾಧಿಸಬೇಕು, ಯಾರನ್ನು ಕಾಲಿಗೆ ಬೀಳಬೇಕು ಎಂಬುದಾಗಿ ಹೇಳಿದನು. ಆದ್ದರಿಂದ ಯೇಸು ಸ್ಪಷ್ಟವಾಗಿ ತಿಳಿದಿತ್ತು ಆತನ ಕಾಲಿಗೆ ಬಿದ್ದಾಗ ಮೌನವಾಗಿ ಇದ್ದನು ಎಂಬುದಾಗಿ. ಬೇರೆ ಈ ಲೋಕ ಯಾತ್ರೆಯಲ್ಲಿ ಎಲ್ಲರೂ ಕಾಲಿಗೆ ಬಿದ್ದಾಗ ಆತನು ಮೌನವಾಗಿತ್ತು. ಇಡೀ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ದೇವರನ್ನೇ ಆತನು ಪರೀಕ್ಷಿಸಿದನು. ಇವೆಲ್ಲವೂ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳ್ತೇನೆ. ನೋಡ್ರಿ, ದೇವರಿಗೆ ಗೊತ್ತು ಇವನು ಎಂಥವನು, ಇದೆಲ್ಲ ಆತನದಲ್ಲ ಎಂಬುದಾಗಿ ಸರ್ವಶಕ್ತನಾದಂಥ ದೇವರಿಗೆ ಗೊತ್ತು. ನಿನ್ನ ದೇವರಾದ ಒಬ್ಬನನ್ನೇ ಸಾಷ್ಟಾಂಗವರೆಗೆ ನಮಸ್ಕರಿಸಿ ಆರಾಧಿಸಬೇಕೆಂಬುದಾಗಿ ದೇವರು ಅಲ್ಲಿ ಆತನಿಗೆ ಹೇಳುವಂಥದ್ದು. ಬೇರೆ ಆತನ ವಿಷಯದಲ್ಲಿ ಇನ್ನೂ ಏನು ಹೇಳದೆ ಹೋದ, ಮತ್ತಾಯನ ಸುವಾರ್ತೆ 28:16 28:16 ಮತ್ತಾಯನ ಸುವಾರ್ತೆ 11 ಶಿಷ್ಯರು ಗಲೀಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು, ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಪೂರ್ತಿ ವಚನವನ್ನ ಓದಿದ್ರೆ, ಬಳಿಕ 11 ಶಿಷ್ಯರು, ಬೇರೆ ಇಲ್ಲಿ 12 ಶಿಷ್ಯರನ್ನ ಇದ್ದದ್ದನ್ನ ನಾವು ನೋಡುತ್ತೇವೆ. ಒಬ್ಬ ಶಿಷ್ಯನು ಆ ಶಿಲುಬೆಯ ಮರಣದ ದಿವಸ, ಅಲ್ಲಿ 3 ಮರಣಗಳಾಯಿತು. ನಿಜವಾಗ್ಲೂ 3 ಮರಣ ಅಲ್ಲ, 4 ಮರಣ ಆಯಿತು. ಒಬ್ಬ ಕ್ಷಮೆಯಾಚಿಸದೆ ಲೋಕದ ಮುಂದೆ ಆತನು ಪಶ್ಚಾತ್ತಾಪಪಟ್ಟನು. ದೇವರ ಮುಂದೆ ಆತನು ತನ್ನ ತಪ್ಪಿನ ಅರಿವನ್ನು ಮಾಡಿಕೊಡುವುದಾದರೆ ಆತನಿಗೆ ಜೀವ, ನಿತ್ಯ ಜೀವ ದೊರೆಯುತ್ತಿತ್ತು. ಪ್ರೇರೆ, 3 ಮರಣದಲ್ಲಿ ಆ ಶಿಲುಬೆಯಲ್ಲಿ ಹಾಕಿದಂಥ ಇಬ್ಬರು ನಾವು ನೋಡ್ತೇವೆ ಕಳ್ಳರು ಎಂಬುದಾಗಿ ಲೂಕನು ಬರೆದ ಸುವಾರ್ತೆಯಲ್ಲಿದೆ. ಆದರೆ 4 ಮರಣ ಅದು ಇಸ್ಕರಿ ಯೂತನು, ಅದೇ ದಿನ ವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರೇರೆ ಪ್ರೇರೆ ಆ ಅಪೋಕೃಪ ಎಂಬ ಪುಸ್ತಕದಲ್ಲಿ ಆ ಇಬ್ಬರು ಮರಣವನ್ನ ಕೈದಿಗಳಾದಂತ ಕಳ್ಳರಾದಂತ ಅವರ ಹೆಸರು ಸಹ ಆ ಅಪಕೃಪ ಎಂಬ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆದ್ರೆ ಅದನ್ನ ಮುಂದಿನ ಸಂದೇಶದಲ್ಲಿ ನಾನು ತಿಳಿಸುವನಾಗಿದ್ದೇನೆ. ಬಹಳ ಸಂಗತಿಗಳು ನಾವು ನೋಡ್ತೇವೆ ಅಲ್ಲಿ. 11 ಎಂಬುದಾಗಿ ಒಬ್ಬನು ಆತನು ನಾಶನಕ್ಕೆ ಗುರಿಯಾದನು ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ತಿಳಿಸಿರುವಂಥದ್ದು ನಾವು ನೋಡುತ್ತೇವೆ. ಆತನು ನರಕಕ್ಕೆ ಪಾತ್ರನಾದನು. ದೇವರ ಜೊತೆಯಲ್ಲಿ ಇದ್ದಂಥ ಎಷ್ಟೋ ಜನ ಶಿಷ್ಯರು ಇವತ್ತು ಪ್ರಿಯರ ಈ ಲೋಕದ ಯಾತ್ರೆಯಲ್ಲಿ ನಾವು ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿ ನಾವು ಆತನನ್ನು ಆರಾಧಿಸಬೇಕು, ಆತನ ಜೊತೆಯಲ್ಲಿ ನಡೆಯುವರಾಗಿರಬೇಕು. ಬೇರೆ ಅದೇ ರೀತಿ ನಾವು ನೋಡುವಾಗ ಮತ್ತಾಯನ ಸುವಾರ್ತೆ 20:20 ಅದೇ ರೀತಿ ಬರೆಯಲ್ಪಟ್ಟಿದೆ. 20:20 ಮತ್ತಾಯನ ಸುವಾರ್ತೆ 20:20 ಆಗ ಜಬೆದಾಯನ ಮಕ್ಕಳ ತಾಯಿ
ಆತನಿಂದ ಏನೋ ಒಂದು ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನು ಕರೆಕೊಂಡು ಬಂದು ಆತನಿಗೆ ಅಡ್ಡಬಿದ್ದಳು. ಆತನು ಆಕೆಯನ್ನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಸಾಕು ಬ್ರದರ್, ಸಾಕು ಸಾಕು. ಇಲ್ಲಿ ಬಹಳ ಪ್ರಾಮುಖ್ಯವಾದಂತ ವಿಷಯ, ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಜಬದಾಯನ ಮಕ್ಕಳಾದ ಮೂರು ಮಕ್ಕ ಇಬ್ಬರು ಮತ್ತು ಪೇತ್ರನು, ಸಿಮೋನ್ ಪೇತ್ರನು, ಅವರು ಇಬ್ಬರು ಅಂದ್ರೆಯ ಮತ್ತು ಜಬದಾಯನ ಮಕ್ಕಳಾದ ಏನೋ ಬೇಡಿಕೊಂಡರು ಎಂಬುದಾಗಿ. ಅವರು ಪದವಿಗಾಗಿ ಬಂದರು ಪ್ರಿಯರೇ, ಅದರ ವಿಷಯವಾಗಿ ಮುಂದಿನ ಸಂದೇಶದಲ್ಲಿ ನಾವು ನೋಡೋಣ. ಹಾಗಾಗಿ ಅವರು ಬೇಡಿಕೊಂಡಂತ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅವರು ಸಂಬಂಧಿಕರು, ಯೇಸು ಕ್ರಿಸ್ತನ ಸಂಬಂಧಿಕರು ಆಗಿದ್ದರು ಎಂಬುದಾಗಿ ನಮಗೆ ಸತ್ಯವೇದ ಅದು ತಿಳಿಸುತ್ತದೆ ಪ್ರಿಯರೇ. ಹಾಗಾಗಿ ಅವರು ಯೇಸು ಕ್ರಿಸ್ತನನ್ನ ಅಡ್ಡ ಬಿದ್ದರು ಎಂಬುದಾಗಿ. ಆ ಇಬ್ಬರು ಮಕ್ಕಳು, ಜಬದಾಯನ ಮಕ್ಕಳು, ಬಹಳ ಹೋರಾಟ ನಂಬಿಗಸ್ತರು. ಅವರು ತಮ್ಮ ಮರಣವನ್ನ ಹೋರಾಟದಲ್ಲಿ ಅವರು ಮುನ್ನುಗ್ಗುತ್ತಿದ್ದರು. ಅವರು ಯೇಸು ಕ್ರಿಸ್ತನ ಮಾತನ್ನ ಪರಿಪಾಲಿಸುವಂತ ಅವರು ಶಿಷ್ಯರಾಗಿದ್ದರು. ಎಲ್ಲಿ ಹೋದರೂ ಸಹಿತ ಆ ಇಬ್ಬರು ಜಬದಾಯನ ಮಕ್ಕಳು ಮತ್ತು ಪೇತ್ರನು, ಅತಿ ಪ್ರಿಯನಾದಂತ ಪೇತ್ರನು ಸಹ ಯಾವಾಗಲೂ ಯೇಸು ಕ್ರಿಸ್ತನ ಎಲ್ಲೂ ಹೋದ್ರೂ ಅವರನ್ನ ಕರೆದುಕೊಂಡು ಹೋಗುವಂತವುದಾಗಿತ್ತು ಪ್ರಿಯರೇ. ಅದೇ ರೀತಿಯಾಗಿ ನಾವು ಮತಾಯನ್ ಬರೆದ ಸುವಾರ್ತೆ 14:33 ನೋಡೋಣ. ಮತಾಯನ್ ಬರೆದ ಸುವಾರ್ತೆ 14:33. ಆಗ ದೋಣಿಯಲ್ಲಿದ್ದವರು ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ಸಾಕು ನೋಡ್ರಿ, ಇಲ್ಲಿ ಶಿಷ್ಯರು ಸಹಿತ ಆತನನ್ನ ನಮಸ್ಕರಿ. ಈತನ ಯಾರು ಇರಬಹುದು? ಪ್ರಕೃತಿ ಸಹಿತ ಈತನ ಮಾತನ್ನು ಕೇಳುತ್ತದೆ ಎಂಬುದಾಗಿ. ಬೇರೆ ಅವರ ಬಳಿ, ಯೇಸುಕ್ರಿಸ್ತನ ಬಳಿ ಇದ್ದರೂ ಸಹಿತ ಆತನನ್ನ ಅವರು ಗಮನಿಸದೆ ಹೋದರು. ಇವತ್ತು ನಾವು ಸಹಿತ ಸಭೆಗಳಲ್ಲಿ, ದೇವಸೇವಕರ ಬಳಿಯಲ್ಲಿ, ವಾಕ್ಯದಲ್ಲಿ ಇದ್ದರೂ ಸಹಿತ ನಾವು ಸ್ಪಷ್ಟವಾಗಿ ಆತನನ್ನು ತಿಳಿಯುವುದು ಬಹಳ ಕಷ್ಟವಾಗಿದೆ. ಬೇರೆ ದಿನನಿತ್ಯ ಆತನ ವಾಕ್ಯವನ್ನು ಗಮನಿಸುವುದಾದರೆ, ಆತನಿಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಳುವುದಾದರೆ ಆತನು ನಮಗೆ ಕಾಣಿಸಿಕೊಳ್ಳುವನಾಗಿದ್ದಾನೆ. ಪ್ರಿಯರೇ, ನಾನು ಎಂಥವನು, ಯಾರಾಗಿದ್ದೇನೆ, ಏನಾಗಿದ್ದೇನೆ, ನೀನೇನು ಆಗಿದ್ದೀಯ ಎಂಬುದಾಗಿ ಆತನು ತಿಳಿಸುವನಾಗಿದ್ದಾನೆ. ಪ್ರಿಯರೇ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮತ್ತೆ ಬರುತ್ತೇನೆ ಎಂಬುದಾಗಿ ಹೇಳಿದಂತ ನನ್ನ ದೇವರು. ಪ್ರಿಯರೇ, ಆರಾಧನೆಯನ್ನ ಸ್ವೀಕರಿಸಿದಂತ ಎಷ್ಟೋ ಸಂಗತಿಗಳು ನಾವು ನೋಡುತ್ತೇವೆ. ಮತಾಯನ ಬರೆದ ಸುವಾರ್ತೆ 15:30 ಮತ್ತೆ ನೋಡಿಕೊಳ್ಳೋಣ. 15:30. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು, ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನು ವಾಸಿ ಮಾಡಿದನು. ಬೇರೆ ಈ ಲೋಕ ಯಾತ್ರೆಯಲ್ಲಿ ಆತನು ಮಾಡಿದಂತ ಮಹಾ ಅದ್ಭುತ ಕಾರ್ಯಗಳು, ಸ್ವಸ್ಥತೆಯನ್ನ ಕೊಟ್ಟಂತ ನನ್ನ ದೇವರು. ಈ ಲೋಕಕ್ಕೆ ಒಬ್ಬನೇ ದೇವರು, ಈ ಲೋಕದ ಯಾರು ಸಹಿತ ಬೇರೆ ಇಂಥ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಇವರೆಲ್ಲರಿಗೂ ಸತ್ಯವೇದದ ಮೇಲೆ ನ್ಯಾಯ ತೀರ್ಪು ಇದೆ ಪ್ರೇರೆ. ಈ ಲೋಕದ ದೇವರುಗಳಿಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ರೋಗಿಗಳಿಗೆ ಆತನು ಸೌಖ್ಯವನ್ನು ಕೊಟ್ಟನು. ಅವರು ಆತನ ಕಾಲಿಗೆ ವಂದಿಸಿದರು, ನಮಸ್ಕರಿಸಿದರು, ಆತನಿಗೆ ವಂದನೆ ಹೇಳಿದರು. ಆತನು ಮಾಡಿದಂಥ ಕಾರ್ಯಕ್ಕೆ ಅವರು ಕಾಲಿಗೆ ಬಿದ್ದು ಆತನನ್ನು ಆರಾಧಿಸಿದರು. ಈತನೇ ಮೆಸ್ಸಿಯನು ಎಂಬುದಾಗಿ ಅವರು ಘೋಷಿಸಿದರು. ಪ್ರಿಯರೇ, ಆತನು ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮಿತ್ತ ಆತನನ್ನು ಎಷ್ಟೋ ಜನ ಅಂಗೀಕಾರ ಮಾಡಿದರು, ಎಷ್ಟೋ ಜನ ತಿರಸ್ಕಾರವನ್ನ ಮಾಡಿದರು. ಪ್ರಿಯರೇ, ಹಾಗಾಗಿ ಆರಾಧನೆಗೆ ಯೋಗ್ಯವಾದಂತ ಒಂದು ಮಾತು ಮತ್ತೊಂದು ಆತನ ಆರಾಧನೆ ಸಿಗುವ ಪ್ರಕಟಣೆ ಪುಸ್ತಕ 1:17-18 ನಾವು ಓದಿಕೊಂಡು ಈ ಒಂದು ಕೂಟದ ಕಾರ್ಯಗಳನ್ನ ನಾವು ಮುಗಿಸಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 1:17-18. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಯುಗ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೇ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಬಹಳ ಶ್ರೇಷ್ಠವಾದಂತ ಮಾತು
ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತದ್ದು 18ನೇ ವಚನ ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದನು ತನ್ನ ಪ್ರಿಯನಾದ ಶಿಷ್ಯನು ಆ ಪ್ರಕಟಣೆ ಪುಸ್ತಕವನ್ನು ಬರೆದಂತ ಯವಾನನು ಆ ಪತ್ರೋಸ್ ದ್ವೀಪದಲ್ಲಿ ಬರೆದಂತ ಈ ಪತ್ರಿಕೆಯಲ್ಲಿ ಆತನು ಸಾಕ್ಷಿ ಕೊಡುವನಾಗಿದ್ದಾನೆ ಪ್ರಿಯರೇ ಆತನು ಕೊಡುವಂತ ಸಾಕ್ಷಿ ಆತನು ಹೇಳ್ತಾನೆ ತನ್ನ ಬಲಗೈಯಲ್ಲಿ ಆತನು ತನ್ನ ಬಲಗೈಯನ್ನು ತನ್ನ ಮೇಲಿಟ್ಟು ಎದರಬೇಡ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವನು ಆಗಿದ್ದಾನೆ ಅಮರತ್ವವುಳ್ಳಂತ ಮಹಿಮೆಯುಳ್ಳಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನ ಗತ ವೈಭವವನ್ನ ಈ ಲೋಕ ಯಾತ್ರೆಯಲ್ಲಿ ನಾವು ಮನುಷ್ಯರಾದವರು ಲೋಕದ ಕಟ್ಟಕಡೆಗೆ ಸಾರಲ್ಪಡಬೇಕು ಪ್ರಿಯರೇ ನನ್ನ ದೇವರು ತನ್ನ ಸ್ವರೂಪದಲ್ಲಿ ನಮ್ಮ ಸ್ವರೂಪ ಆತನದೇ ಆಗಿದೆ ಅದರಲ್ಲಿ ನಮ್ಮನ್ನ ಉಂಟು ಮಾಡಿದವನು ಆತನಾಗಿದ್ದಾನೆ ಆತನು ಹೇಳುವಂತದ್ದು ಆತನು ಪಾತಾಳದ ಬೀಗದ ಕೈ ನನ್ನಲ್ಲಿ ಅವೇ ಎಂಬುದಾಗಿ ಆತನು ಸಾಕ್ಷೀಕರಿಸುವನಾಗಿದ್ದಾನೆ ಪ್ರಿಯರೇ ಪ್ರಿಯರೇ ಆ ಶಿಲುಬೆಯ ಮರಣದಲ್ಲೂ ಸಹಿತ ಆತನು ಎಲ್ಲಾ ಕಾರ್ಯಗಳನ್ನು ಮುಗಿಸಿ ನಮ್ಮನ್ನ ನಿಮ್ಮನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತದ್ದು ಆಗಿದೆ ಪ್ರಿಯರೇ ಅಲ್ಲಿ ಒಂದು ಘಟನೆ ನಿಮಗೆ ನೆನಪು ಮಾಡಿಕೊಳ್ಳುತ್ತೇನೆ ಆ ಶಿಲುಬೆಯ ಮರಣದಲ್ಲಿ ಆ ಸಿಪಾಯಿ ಹೇಳಿದಂತ ಒಂದು ಅತಿ ಶ್ರೇಷ್ಠವಾದಂತ ಮಾತು ಇವನು ಸತ್ಪುರುಷನು ಎಂಬುದಾಗಿ ಕಾರಣ ಪ್ರಿಯರೇ ಆತನು ಎಷ್ಟು ಶಿಲುಬೆಯ ಮರಣವನ್ನ ಹಾಕಿದ್ದಾನೆ ಆ ವರದಿಯನ್ನ ಪಿಲಾತನಿಗೆ ಕೊಡಬೇಕಾಗಿತ್ತು ಆದರೆ ಆತನು ಹೇಳ್ತಾನೆ ಇವತ್ತನು ಸತ್ಪುರುಷನು ಎಂತ ಸಾಕ್ಷಿ ಅಲ್ಲಿ ನಡೆದಂತ ಘಟನೆಗಳನ್ನು ನಾವು 27ನೇ ಅಧ್ಯಾಯ 51ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಸಾಷ್ಟಾಂಗ ಆತನನ್ನ ಆರಾಧಿಸುವವರು ವಂದಿಸಿದವರು ಆತನ ಕಾಲಿಗೆ ಬಿದ್ದವರು ಒಂದೇ ಎರಡೇ ಪ್ರಿಯರೇ ನಾವೇನು ಮಾಡೋಣ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಸರಿಯಾಗಿ ತಿಳಿಯದೇ ಇದ್ದರೆ ನಾವು ಇವತ್ತೇ ನನ್ನ ಕಾಲಿಗೆ ಬಿದ್ದು ನಾನು ಪಾಪಾತ್ಮನನ್ನು ಕ್ಷಮಿಸು ಎಂಬುದಾಗಿ ನಾವು ಬೇಡಿಕೊಳ್ಳೋಣ ನಾವು ಅರಿಕೆ ಮಾಡಿಕೊಳ್ಳೋಣ ಆತನ ಸಮಕ್ಷೇಮಕ್ಕೆ ಹೋಗೋಣ ಪ್ರಿಯರೇ ಯಾರಿಗೂ ಹೋಗದೆ ಆಗದೆ ಇರುವಂತ ಸಮಕ್ಷೇಮದ ದೇವಾಲಯದ ಪರದೆ ಹರದೇಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಅಂತ ಒಂದು ಸೌಭಾಗ್ಯ ದೇವರ ಸಮಕ್ಷೇಮಕ್ಕೆ ಕರೆದುಕೊಂಡು ಹೋದಂತ ನನ್ನ ಕರ್ತನು ಈ ಲೋಕಕ್ಕೆ ಬಂದಂತವನು ಮನುಷ್ಯನಾಗಿ ದಾಸನಾಗಿ ಬೆಡಿಗೆ ಮಗನಾಗಿ ನಜರೇತಿನ ಯೇಸು ಇಂದಿಗೂ ಸದಾಕಾಲ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವನಾಗಿದ್ದಾನೆ ಆತನು ನಮಗೋಸ್ಕರ ಬೇಡುವನಾಗಿದ್ದಾನೆ ಆತನು ಸಕಲವನ್ನು ನಮಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ ಆತನ ವಿಷಯವನ್ನು ಹೇಳುವುದಕ್ಕೆ ನಾನು ಅಲ್ಪನು ಗಣನೆಗೆ ಬಾರದವನು ಹಾಗಾಗಿ ನಿನ್ನ ಪಾದವ ಮುಂದಿಸುವೆ ಓ ಯೇಸಯ್ಯ ಕಣ್ಣೀರಿಂದ ನಿನ್ನ ಪಾದ ತೊಳೆವೆ ಸುಗಂಧ ತೈಲ ನನ್ನಲ್ಲಿಲ್ಲ ಬೆಲೆ ಉಳ್ಳ ವಸ್ತುಗಳಿಲ್ಲ ಸುಗಂಧ ತೈಲ ನನ್ನಲ್ಲಿಲ್ಲ ಬೆಲೆ ಉಳ್ಳ ವಸ್ತುಗಳಿಲ್ಲ ನಿನಗೆ ಅಮೂಲ್ಯನಾದ ನನ್ನನ್ನೇ ಅರ್ಪಿಸುತ್ತ ನಿನ್ನ ಪಾದವ ಮುಗಿಸುವೆ ಓ ಯೇಸಯ್ಯ ಕಣ್ಣೀರಿಂದ ನನ್ನ ನಿನ್ನ ಪಾದ ತೊಳೆವೆ ಪಾಪವ ಮಾಡಿದೆ ಶಾಪವ ಹೊತ್ತುಕೊಂಡೆ ಶಿಲುಬೆಯಲ್ಲಿ ಮರೆಯಾಗಿ ನನ್ನ ಶಿಲುಬೆಯ ಮೇಲೆ ನನಗಾಗಿ ಪಾಪವನ್ನು ಹೊತ್ತಂತ ನನ್ನ ಕರ್ತನು ಹಾಗಾಗಿ ಎಲ್ಲವನ್ನ ಆತನು ಶಿಲುಬೆಯ ಮೇಲೆ ನಮ್ಮ ಎಲ್ಲ ಪಾಪ ಅಪರಾಧಗಳನ್ನ ತನ್ನ ದೇಹದಲ್ಲಿ ಆ ಮರಣದ ಕಂಬವನ್ನ ಆತನು ಏರಿದನು ಪ್ರಿಯರೇ ಆರಾಧನೆ ಸ್ವೀಕರಿಸಿದನು ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗಲೇ ನಾನು ಯಾರು ಎಂಬುದಾಗಿ ಆತನು ಈ ಲೋಕಕ್ಕೆ ಆತನು ದೇವರೇ ಪ್ರಿಯರೇ ಈ ಸಂಜೆ ನನ್ನನ್ನು ಸ್ಪಷ್ಟವಾಗಿ ಮಾತಾಡುವುದಕ್ಕೂ ಈ ಸಣ್ಣ ವಾಕ್ಯವನ್ನು ಹೇಳುವುದಕ್ಕೂ ಕೃಪೆ ಕೊಟ್ಟಿದ್ದ ಸೈಮನ್ ಬ್ರದರ್ಗೆ